ಹಲೋ ಯಾರು ಮೇಡಮ್, ನಮಸ್ತೆ. ದೇವರಾಜ್ ಅಂತ ಮಾತಾಡೋದು. ಹೇಳಿ ದೇವರಾಜ್ ಅವರೇ. ಹಾಂ ಮೇಡಮ್, ಶಾರದಾ ಡೈಮಂಡ್ ಅವರಲ್ವಾ? ಹೌದೌದು ಹಾಂ ಸಿಸ್ಟರ್, ಇದು ವಿಜಯನಗರಿಂದ ಮಾತಾಡ್ತಾ ಇದ್ದೀನಿ. ಹೇಳಿ. ಹಾಂ, ಇದು ನಾನು ನಿಮ್ಮದು ಇದೆಲ್ಲ ಪೋಸ್ಟ್ ಎಲ್ಲ ನೋಡ್ತಾ ಇರ್ತೀನಿ, ನಿಮ್ಮ ಸ್ಟೇಟಸ್ಗಳೆಲ್ಲ ಫೇಸ್ಬುಕ್ಕಲ್ಲಿ. ಹಾಂ ಹಾಂ ಹಾಂ, ಇದು ಒಂದು ಇದ್ರದ್ದು ಯಾವುದದು ಗರ್ಭಿಣಿ ನಾಯಿನ ಅಹೋರಾತ್ರ ಕಾಲಲ್ಲಿ ಒದ್ದ ಅಂತ ಒಂದು ಪೋಸ್ಟ್ ಇತ್ತು, ಹಾಂ ಅದ್ರ ಬಗ್ಗೆ ಮಾಹಿತಿ ಬೇಕಿತ್ತಲ್ಲ ಮೇಡಮ್. ಅದ್ರ ಬಗ್ಗೆ ಏನ್ ಮಾಹಿತಿ ಬೇಕು? ನಾನು ಪೋಸ್ಟ್ ಎಲ್ಲ ಹಾಕ್ಬಿಟ್ಟಿದ್ದೀನಲ್ಲ, ಅದರಲ್ಲಿ ಅಲ್ಲ, ಇನ್ನೇನ್ ಮಾಹಿತಿ ಬೇಕು ನಿಮಗೆ ಅದು ಅದರಲ್ಲಿ? ದಾಖಲೆ ಏನಾದರೂ ಇದೆಯಾ ಸಿಸ್ಟರ್ ದಾಖಲೆ ನಿಮ್ಮ ಇದೆ? ಹತ್ರ ನಾನು ನನ್ನ ಪೋಸ್ಟ್ ಬರೆದಿದ್ದು ಓದಿದ್ದೀರಾ ನೀವು? ಯಾವುದು? ನಾನು ಅಲ್ಲಿ ಪೋಸ್ಟ್ ಹಾಕಿದ್ದು ಓದಿದ್ದೀನಿ ಅಂದ್ರಲ್ಲ, ಪೋಸ್ಟ್ ಅಲ್ಲಿ ನಾನು ಏನ್ ಮೆನ್ಷನ್ ಮಾಡಿದ್ದೆ? ಅಲ್ಲ ನನ್ನ ನನಗೆ ವಾಲಲ್ ಅಲ್ಲಲ್ಲ ಒಂದ್ ನಿಮಿಷ, ನನ್ನ ಹೇಳಿ. ವಾಲಲ್ ಬಂದಿರೋ ಕಮೆಂಟ್ ನ ನಾನು ಪೋಸ್ಟ್ ಮಾಡಿದ್ದೆ, ಹೌದು ತಾನೆ? ಹೌದಾ? ಅಲ್ಲ, ಅದ್ರೊಳಗೆ ಈಗ ಯಾರದೊಳ ಮೆನ್ಷನ್ ಮಾಡಿದ್ದು ಚಿತ್ರಮಿತ್ರ ಅಂತ ಇತ್ತು ತಾನೆ? ಸತ್ಯ ಸತ್ಯತೆಗಳನ್ನು ತಿಳ್ಕೋಬೇಕಲ್ವಾ? ಸುಮ್ ಸುಮ್ನೆ ಮೆನ್ಷನ್ ಅಲ್ಲ, ಮಾಡಿದ್ರೆ ನನಗೆ ಅವ್ನು ತಪ್ಪಾಗುತ್ತೆ. ಹೇಳಿದ ಸತ್ಯ ಅನ್ನಿಸ್ತು, ನಾನು ಹಾಕಿದೀನಿ. ಈಗ ಏನ್ ಮಾಡ್ತೀಯ ಇವಾಗ? ಏನೋ ನೀ ಸ್ಟೇಷನ್ ಕಂಪ್ಲೇಂಟ್ ಕೊಡಂಗಿದ್ಯಾ, ಅದನ್ನ ಮಾತಾಡ್ಸೋಣ ಅಲ್ಲಿ. ಚಿತ್ರಮಿತ್ರ ಅಲ್ಲೇ ಕರೆಸಿ ನಿನ್ಗೆ ಏನ್ ಪ್ರೂಫ್ ಇದೆ ಅಂತ ಕೇಳೋಣಂತೆ. ಹಂಗಲ್ಲ ಚೆಕ್ ಮಾಡ್ಬಾರ್ದು ಸಿಸ್ಟರ್, ನೀವು ಆ ಕೆಲ್ಸನ ಸಿಸ್ಟರ್, ಈಗ ನಂದೊಂದು ಪೇಜ್, ಈಗ ನಂದು ಮುಖಪುಟ ನೋಡ್ಕೊ, ಇದೆ ನನಗೆ ಅಂದಾಗ ಮೀಟಿಂಗ್ ಇದೆ, ನಿನ್ನ ಹತ್ರ ಕತೆ ಹೊಡ್ಕೊಂಡ್ ಕುತ್ಕೊಂಡ್ರೆ ನನಗೆ ಪುರ್ಸೊತ್ತಿಲ್ಲ. ನಾನು ಇವಾಗ ಪೋಸ್ಟ್ ಹಾಕಿದೀನಿ, ಹೇಳ್ತೀನಿ ಕೇಳು. ಪೋಸ್ಟ್ ಹಾಕಿದೀನಿ ಅಲ್ಲ, ಇವಾಗ. ನಾನು ಹೇಳದ್ ಕೇಳಿ ಈಗ. ಅಲ್ಲ ಇಲ್ಲ, ನಾನು ಸಿಸ್ಟರ್ ನೀನು ನನಗೆ ಮಾಡಿರೋದು ನೀ ನಾನು ಹೇಳ್ದಂಗೆ ಕೇಳಬೇಕು. ಇಲ್ಲ ಇಲ್ಲ, ನಾನು ಮಾತಾಡಕ್ಕೆ ಕಾಲ್ ಮಾಡಿರೋದು. ಒಂದು ನಿಮಿಷ ಕೇಳಿ, ಒಂದು ನಿಮಿಷ ಕೇಳಿ ಈಗ ಮೇಡಮ್. ನೋಡ, ನಾನು ಈಗ ಪೋಸ್ಟ್ ಹಾಕಿದೀನಿ. ಇಬ್ಬರು ಮಾತಾಡೋದ್ರಿಂದ ಇಲ್ಲಿ ಯಾರಿಗೂ ಆನ್ಸರ್ ಸಿಗಲ್ಲ. ಅಲ್ಲ ನೀನೇ ನಾನು ಅಲ್ಲ ಮಾತಾಡ್ತಿರೋದು ನಿಮಗೆ ಇಷ್ಟೇ. ಇಲ್ಲ ನೀನ್ ನೀವು ಮಾತಾಡ್ ಈಗ ಕೇಳೋದಲ್ಲ, ಜನ ನೀನ್ ಕೇಳೋ. ನಾನು ಪೋಸ್ಟ್ ಹಾಕಿದೀನಿ. ನಿಮ್ಮ ಫೇಸ್ಬುಕ್ ಅಲ್ಲಿ ನೀವು ಹಾಕಿದ್ದೀರಾ ಅಂದಾಗ ನಾನು ಅದಕ್ಕೆ ಅಲ್ಲ, ನಾನು ಸುಮ್ ಹೇಳ್ತಿಲ್ಲ. ಸುಮ್ ಸುಮ್ನೆ ಹೆಂಗ್ ಹಾಕಕ್ ಸಾಧ್ಯ? ಯಾವ್ದೇ ರೀತಿ ಆಧಾರ ಇಲ್ಲದಲೆ ನಾನ್ ಹೇಳ್ತೀನಿ ಕೇಳು. ನಾನು ಸುಮ್ ಸುಮ್ನೆ ಹಾಕಿಲ್ಲ, ನನಗೆ ಚಿತ್ರಮಿತ್ರ ಹೇಳಿದಕ್ಕೆ ಹಾಕಿದೀನಿ. ಕೇಳಿ ಚಿತ್ರಮಿತ್ರ ಹತ್ರ ಪ್ರೂಫ್ ಅಲ್ಲ, ಬೇಕು ಅಂದ್ರೆ ಈಗ ನೀವ್ ಹಾಕಿದ ಮೇಲೆ ನನಗೆ ನೀವು ಕೊಡ್ಬೇಕು. ನಾನು ಯಾಕೆ ಆ ವ್ಯಕ್ತಿ ಕೇಳಿ? ನಾನು ಕೊಡ್ಲಿ ನಿನ್ಗೆ? ನೀವ್ಯಾವನ ಪ್ರೂಫ್ ಕೇಳಕ್ ನನಗೆ? ನೀನ್ ಹೌದು ಯಾವನ ನನಗೆ ಕೇಳೋದಿಕ್ಕೆ? ಅಂದ್ರೆ ನಿಮ್ಗೆ ನೀವು ಅಲ್ಲ, ನೀವು ಮಾಡೋದಕ್ಕೆಲ್ಲ ಸರಿ ಅಂತ ಒಪ್ಕೋಬೇಕು, ಯಾವುದು ನೀನು ಪ್ರಶ್ನೆನೆ ನಾನು ಹೇಳ್ತಿ ಮಾಡಬಾರ್ದು. ಕೇಳೋ ಅಲ್ಲ ಅಲ್ಲ, ಅಲ್ಲ, ನೀವು ಹೇಳ್ತಿರೋದೆಲ್ಲ ಸರಿ ಅಂತ ನಾನು ನೋಡು, ಒಪ್ಕೋಬೇಕು. ಅಲ್ಲ ಅಲ್ಲ, ನೀವೆಲ್ಲ ನೀನು ಒಪ್ಕೋಬೇಡ. ಕೇಳಿ ಮೇಡಮ್, ಒಂದ್ ನಿಮಿಷ ಸಿಸ್ಟರ್, ಸಿಸ್ಟರ್ 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 ನನಗೆ ಕೇಳಿ. ಓಪನ್ ಚಾಲೆಂಜ್ ನನಗೆ ಬೇಕಾಗಿಲ್ಲ. ನನಗೆ ಓಪನ್ ಚಾಲೆಂಜ್ ಬೇಕಾಗಿಲ್ಲ. ಅಲ್ಲ, ಸುಮ್ಮನೆ ಹಿಂಗ್ ಮಾತಾಡಿದ್ರೆ ಬಗೆಹರಿಯಲ್ಲ. ಸುಮ್ಮನೆ ಹಿಂಗ್ ಮಾತಾಡಿದ್ರೆ ನೀನ್ ಸುಮ್ನೆ ಮಾತಾಡ್ಬೇಡ. ನೀನ್ ಚಾಲೆಂಜ್ ಮಾಡಿದಿನ, ನೀನು ಕೋರ್ಟ್ ಹೋಗ್ಯಾ, ಕೋರ್ಟ್ ಹೋಗು. ಇದೊಳ್ಳೆ ಚೆನ್ನಾಗಾಯ್ತು. ನೀವು ಹಾಕಿರೋದಕ್ಕೆ ನಾನು ಕೇಳ್ತಾ ಇದ್ದೀನಿ. ನೀವು ಫೇಸ್ಬುಕ್ ಅಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ಮೇಲೆ ನಾನು ಸಾಮಾಜಿಕವಾಗಿ ಕೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲ ಅಲ್ಲ, ನಾನು ಇವಾಗ ನಿಂಗೆ ಹೇಳ್ತಾ ಇದ್ದೀನಿ. ಅಲ್ಲ, ನೀವು ಇದಕ್ಕೆ ಇಷ್ಟೊಂದು ವಾಯ್ಸ್ ರೈಸ್ ಮಾಡೋ ಅವಶ್ಯಕತೆ ಅಲ್ಲ. ಏನಿದೆ ಸಿಸ್ಟರ್? ನನಗೆ ನನಗೆ ಕೆಲಸ ಇದ್ದಾಗ ಫೋನ್ ಮಾಡಿ ಅವನಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ನಾನು ಹಿಂಗೆ ಮಾತಾಡೋದು. ನಿನಗೆ ಇವಾಗ ನಿನಗೆ ಆಯ್ತು, ಒಂದು ಕೆಲಸ ಮಾಡಿ, ಒಂದು ಕೆಲಸ ಮಾಡಿ, ನಿಮಗೆ ಕೆಲಸ ಇಲ್ದಾಗ ಫೋನ್ ಮಾಡಿ. ನಿನಗೆ ಯಾಕೋ ನಾನು ಫೋನ್ ಮಾಡ್ಲಿ? ಇದೊಳ್ಳೆ ಸ್ಟೇಷನ್ಗೆ ಚೆನ್ನಾಗಾಯ್ತು. ಕಂಪ್ಲೇಂಟ್ ಕೊಡು, ನಾನು ಅಲ್ಲೇ ಬಂದು ಮಾತಾಡ್ತೀನಿ. ಹ್ಮ್, ನಿನಗೆ ಇವಾಗ ನೀನು ಅಹೋರಾತ್ರ ಪರವಾಗಿ ಮಾತಾಡ್ತಿದ್ಯ? ಇಲ್ಲ, ಪರವಾಗ್ಯಾಕೆ ನಾನು ಮಾತಾಡ್ಲಿ? ನನ್ನ ಪರವಾಗಿ ಯಾಕೆ ಮಾತಾಡ್ಲಿ? ನಾನು ನೀವು ಹಾಕ್ತಕ್ಕಂಥ ಸ್ಟೇಟಸ್ಗಳನ್ನ ನೋಡಿ ನಾನು ನಿಮ್ಗೆ ಕಾಲ್ ಮಾಡ್ತಾ ಇರೋದು. ಪರವಾಗಿ ಯಾಕೆ ಮಾತಾಡ್ಲಿ ನಾನು? ನೀನು ಯಾ ನೋಡೋ, ನಾನು ಹೇಳ್ತೀನಿ. ಅಲ್ಲ, ನನಗೆ ನೀವು ಅಹೋರಾತ್ರ ಪರವಾಗಿ ಅಂತ ಯಾಕೆ ಹೋಲಿಸ್ತಾ ಇದ್ದೀರಾ? ಹೇಳ್ತೀನಿ ಕೇಳು. ನಾನು ಪರವಾಗಿ ಅಂತ ಯಾಕೆ ಹೋಲಿಸ್ತಾ ಇದ್ದೀರಾ ಸಿಸ್ಟರ್? ನೀನು ಹೆಂಗ, ನೀನ್ ಯಾರು ಪರವಾಗಿ ಹೇಳಿ ಮೇಡಮ್. ಫಸ್ಟ್ ಪರವಾಗಿ ಅಂತ ಯಾಕೆ ಹೋಲಿಸ್ತಾ? ನಾನು ಕೇಳಿದಿಷ್ಟೇ. ಸಾಕ್ಷಿ ಏನಾದ್ರಿದ್ಯಾ ನಿಮ್ಮ ಹತ್ರ? ಚಿತ್ರಮಿತ್ರ ಅವ್ರ ಹತ್ರ ನೀವು ಸಾಕ್ಷಿ ಕೇಳ್ದಲ್ಲಿ ಹೆಂಗ ಹಾಕಿದ್ರಿ? ಅದ್ ನನಗೆ ಹಾಕ್ಬೇಕು ಅನ್ಸ್ತು, ಹಾಕ್ತು. ಈಗ ಏನ್ ಮಾಡ್ತೀಯ ನೀನು? ಇಲ್ಲ, ಹಾಕ್ಬೇಕು ಅನ್ಸಿದ್ರೆ ಏನ್ ಬೇಕಾದ್ರೂ ಹಾಕ್ಬಿಡ್ತೀರಾ? ಹೌದು ಹಾಕ್ತೀನಿ ನಾನು, ನನಗೆ ಸರಿ ಅನ್ಸಿದ್ರೆ ನಾನು ಹಾಕೇ ಹಾಕ್ತೀನಿ. ಅದ್ ಅಲ್ಲ, ಯಾವ ಸರಿ ಅಂತ ಸರಿ ಅಂತ ನಿಮಗೆ ಅನ್ಸಿದ್ರೆ ಓಕೆ, ಬಟ್ ಅದಕ್ಕೆ ಸಾಕ್ಷಿ ಪುರಾವೆನೆ ಇಲ್ದಲೆ ಹೆಂಗ ಹಾಕ್ತೀರಾ ನೀವು? ಈಗ ನೋಡಪ್ಪ, ನಿನಗೆ ಸಾಕ್ಷಿ ಪುರಾವೆ ಬೇಕು ಅಂದ್ರೆ ನೀನು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು, ನಾನು ಅಲ್ಲಿ ಬಂದು ಉತ್ತರ ಕೊಡ್ತೀನಿ ನಿನಗೆ. ಇದೊಳ್ಳೆ ಚೆನ್ನಾಗಾಯ್ತು. ನೀವು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ಮೇಲೆ ಸಮಾಜವಾಗಿ ನಾನು ಕೇಳಿದ್ರೆ ನೀವು ಪೊಲೀಸ್ ಸ್ಟೇಷನ್ ವರ್ಗು ನಾನು ಯಾಕೆ ಹೋಗ್ಬೇಕು? ಅಹೋರಾತ್ರ ನಾನತ್ವದಿಂದ ನೀನು ಮಾಡಿದ ಈ ಕಾಲ್ನ ಹೊಗಳಬೇಕು. ಅಹೋರಾತ್ರ ಇವನಾಗಿ ನೀನು ದೇಶದ ಪರ ನಿಂತ್ಕೊಳ್ಳೋ, ಯಾರ್ಯಾರ ಪರ ಮಾತಾಡಿ ತಪ್ಪು ಮಾಡ್ತಿದ್ಯಾ ಅಂತ ನಿನ್ನ ತೆಗಳಬೇಕು. ಗೊತ್ತಾಗ್ತಿಲ್ಲ ಮಗು, ಆ ಹೊಲಸು ನಿನ್ನ ಮೈ ಮೇಲೆ ಸಿಂಪಡಿಸಿಕೊಂಡೆ, ಆದರೂ ನೀನು ಸಂಭವ ಮೇಲೆ ಬೆಳೆದಿದೀಯ. ನಿನಗೆ ಆ ಹೊಲಸು ಕಮಲ ಪತ್ರದಂತೆ ಸ್ವಲ್ಪನೂ ಅಂಟೋದಿಲ್ಲ ಅಂತ ಅಹೋರಾತ್ರನಿಗೆ ಗೊತ್ತು. ಇದುವರೆಗೂ ನಮ್ಮ ಅನುಭವದಲ್ಲಿ ಪ್ರತಿಯೊಬ್ಬರೂ
ಅವರು ಅವರು ಮಾಡಿದ ನಿಂದೆಗಳಿಗೆ ಅವರೇ ಬಾಧ್ಯರಾಗಿರುವುದನ್ನು ನಾವು ಕಂಡಿದ್ದೇವೆ. ಇವತ್ತಲ್ಲದಿದ್ರೆ ಯಾವತ್ತಾದರೂ ಸತ್ಯ ಹೊರಬಂದು ಉತ್ತರಿಸಬೇಕಾಗ್ಬೋದು. ವಿತಂಡವಾದ ಎದ್ದು ಕಾಣುತ್ತೆ ಆಕೆಯಲ್ಲಿ. ನೀನು ನೀನು ಮಾತನಾಡುವುದರಲ್ಲಿ ತುಂಬಾ ತುಲನೆ ಕಾಪಾಡಿಕೊಂಡಿದ್ದೀಯ, ತುಂಬಾ ಕಲ್ತಿದ್ದೀಯ. ನೀನು ಮಾತನಾಡುವುದು ಕೇಳಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ, ಯಾಕಂದ್ರೆ ಹೋರಾಟ ಕಲ್ತ್ಕೊಂಡ್ಬಿಟ್ಟೆ ನೀನು. ಹೇಗೆ ಮಾತಾಡಬೇಕು, ಹೇಗೆ ಹೋರಾಡಬೇಕು, ನಿನ್ನ ಮಾತಿನ ವರಸೆ ಕತ್ತಿ ವರಸೆಗಿಂತ ತುಂಬ ಚಂದವಾಗಿದೆ. ಇದು ಸಂಭವಾಮಿಯ ಒಂದು ಸಾರ್ಥಕತೆ ಅನ್ಸ್ಕೊಳತ್ತೆ ದುರ್ಗೇಶ. ಆದರೂ ಎಲ್ಲೋ ಆಕೆ ನಿನ್ನನ್ನು ಅಹೋರಾತ್ರನ ಪರ ನೀನು ಯಾಕೆ ಮಾತಾಡ್ತೀಯ ಅಂದಾಗ, ಅಹೋರಾತ್ರನ ಪರ ನಾನು ಮಾತಾಡ್ತಿಲ್ಲ ಅಂತ ನೀನು ಹೇಳಿದ್ರು ಅದು ಅಸತ್ಯ ಅಂತ ನಿನಗೆ ಗೊತ್ತಾಗಿದೆ ಕಣ. ನೀನು ಅಹೋರಾತ್ರನ ಪರನೇ ಅಲ್ವೇನಪ್ಪ ಮಾತಾಡಿದ್ದು, ಅದನ್ನು ಸತ್ಯ ಮಾಡ್ಕೊಂಬಿಡಿ. ಅಂತರಾಳದಿಂದ ಅಹೋರಾತ್ರನ ಪರ ಅನ್ನೋದನ್ನು ತೆಗೆದುಕೊಂಡು ಬಿಡಿ. ನೀವು ಸತ್ಯದ ಪರ ದೇಶದ ಪರ ನಿಂತ್ಕೊಳ್ಳೋ ಕೆಲಸಗಳನ್ನು ಮಾಡಿ. ನಾವು ಸತ್ಯನ ಹಿಡಿದು ಹೊರಟ್ರೆ ದೇವರು, ಪರಿಸರ, ಪ್ರಕೃತಿ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋದಕ್ಕೆ ವೃಕ್ಷೋ ರಕ್ಷತಿ ರಕ್ಷಿತ ಧರ್ಮೋ ರಕ್ಷತಿ ರಕ್ಷಿತ ಅನ್ನುವ ವೇದವಾಕ್ಯಗಳೇ ಸಾಕ್ಷಿ. ಧನ್ಯವಾದ ಅಹೋರಾತ್ರ. ಅಹೋರಾತ್ರ ಹೇಳಿಕೊಟ್ಟಿರೋದು ಅದನ್ನೇ ಅಣ್ಣ. ಏನು ಅಂದರೆ ಅಹೋರಾತ್ರ ಹೇಳಿರೋದು, ಅಹೋರಾತ್ರ ತಪ್ಪು ಮಾಡಿದ್ರು ಖಂಡಿಸ್ಬೇಕಾಗತ್ತೆ ಅಂತ. ಒಂದು ವೇಳೆ ಚಿತ್ರ ಮಿತ್ರ ಆಗಲಿ ಅಥವಾ ಶಾರದಾ ಡೈಮಂಡ್ ವಿರುದ್ಧ ನೀವು ಸಾಕ್ಷಿ ಇಲ್ದಿರತಕ್ಕಂಥ ಈ ಬೇರೆ ನ್ಯೂಸ್ ಹಾಕಿದ್ರು ಕೂಡ ದೇವರಾಜ ಕೇಳ್ಬೋದಲ್ವಣ್ಣ, ಯಾಕೆ ಹಾಕಿದ್ರಿ ನೀವು ಸಾಕ್ಷಿ ಇಲ್ಲ ನಿಮ್ಮ ಹತ್ರ, ಹೆಂಗೆ ಹಾಕ್ತೀರಾ, ಹೆಂಗೆ ಪ್ರೂವ್ ಮಾಡ್ತೀರಾ ಅಂತ ಕೇಳ್ಬೋದಲ್ಲ. ಆವಾಗ ಶಾರದಾ ಡೈಮಂಡ್ ಪರ ನಿಂತಿರ್ತೀನ ಅಥವಾ ನ್ಯಾಯದ ಪರ ನಿಂತಿರ್ತೀನ? ಇದು ತುಂಬ ದೊಡ್ಡ ಪ್ರಶ್ನೆ ಆಗುತ್ತೆ. ನಾನು ಶಾರದಾ ಡೈಮಂಡ್ಗೆ ಇವತ್ತಿಂದ ನಿನ್ನೆಯಿಂದ ಏನು ಕಾಲ್ ಮಾಡ್ತಾ ಇಲ್ಲ, ತುಂಬ ದಿನಗಳಿಂದ ಕಾಲ್ ಮಾಡ್ತಾ ಇದ್ದೀನಿ. ಇದ್ರ ಮಧ್ಯದಲ್ಲಿ ಚರಣನ ಹತ್ರನೂ ನಂಬರ್ ಕೇಳಿದೆ, ಬಟ್ ಚರಣನ ಫೋನ್ ಇಲ್ಲದೆ ಇರೋದ್ರಿಂದ ಹಳೆ ಫೋನು ನಂಬರ್ ಸಿಕ್ಕಿರಲಿಲ್ಲ. ಬಟ್ ಇದ್ದಿದ್ದ ನಂಬರ್ ಇವತ್ತು ರೀಚ್ ಆಯ್ತು ಅಷ್ಟೇ, ಅವ್ರಿಗೆ ರಿಂಗ್ ಆಯಿತು, ಹಂಗಾಗಿ ಫೋನ್ ಕನೆಕ್ಟ್ ಆಯಿತು. ನಾನು ಕೇಳಿದ ಸಾಕ್ಷಿ ಅಷ್ಟೇ, ಬಟ್ ಈ ಅಮ್ಮ ಇನ್ನೂ ಇನ್ನೂ ಮುಂದೆ ಮಾತಾಡಿದರೆ ಇನ್ನೂ ಚೆನ್ನಾಗಿರೋದು, ಬಟ್ ಫೋನ್ ಕಟ್ ಮಾಡಿಬಿಟ್ರು, ಮತ್ತೆ ಎತ್ತಲಿಲ್ಲ. ಇವಾಗ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದಾರೆ. ಮುಂದೆ ಮುಂದೆ ಗೊತ್ತಾಗ್ತಾ ಇರೋದು, ಇನ್ನೊಂದು ಸ್ವಲ್ಪ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ರೆ ನಾನು ಅಹೋರಾತ್ರದ ಪರವಾಗಿನೇ ಮಾತಾಡಿದ್ದೀನೋ ಅಥವಾ ಅಹೋರಾತ್ರನ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಬರವಣಿಗೆಗಳನ್ನ ಬರಿತಿದ್ದೀರೋ ಅನ್ನೋದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಆಮೇಲೆ ರಾಜಕೀಯದ ವಿಚಾರಕ್ಕೂ ಬರ್ತಿದ್ದೆ, ಯಾಕಮ್ಮ ಮತ್ತೆ ನೀವು ಓಟ್ ಹಾಕ್ಸಿದ್ದಂತ ಸರ್ಕಾರ ಜೂಜಾಡ್ಸಕ್ಕೆ ಪರ್ಮಿಷನ್ ಕೊಡ್ತಾ ಇದೆ, ಆ ವಿಚಾರಕ್ಕೂ ಬರ್ತಾ ಇದ್ದೆ, ಅದನ್ನು ಕೆದರ್ತಾ ಇದ್ದೆ. ಬಟ್ ಅಷ್ಟು ಮಾತಾಡೋ ಅಷ್ಟು ತಾಳ್ಮೆ ಆ ಅಮ್ಮನಲ್ಲಿಲ್ಲ. ಆ ಅಮ್ಮ ನಾನು ಆಲ್ರೆಡಿ ಸುಳ್ಳು ಹಾಕಿದ್ದೀನಿ ಅಂತ ಆ ಅಮ್ಮಂಗೆ ಗೊತ್ತಾಗಿದೆ. ಹಾಗಾಗಿ ಆ ಅಮ್ಮ ಮಾತಿನ ವರ್ಸೆಯಲ್ಲಿ ಸುಮ್ಮನೆ ಎದುರಾಳಿನ ಮಾತಲ್ಲಿ ನಿಲ್ಲಿಸ್ಬೇಕು ಅಂತ ಹೋಗ್ತಾರೆ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ ಅಣ್ಣ. ಅಣ್ಣ, ಧರ್ಮ ಉಳಿಸೋದಕ್ಕೋಸ್ಕರ ಒಂದು ಸಣ್ಣ ಸುಳ್ಳು ಕೂಡ ಹೇಳೋ ಹಾಗಿಲ್ವಾ ಅಣ್ಣ, ಹೇಳಬಾರ್ದ? ದಿಟವು ಹೂವಿದ್ದಂತೆ ಕಣೋ, ಸುಳ್ಳು ಮುಳ್ಳಿದ್ದಂತೆ. ಮುಳ್ಳನ್ನು ಮುಳ್ಳಿನಿಂದ ತೆಗೆಯುವ ಹಾಗೆ ಸುಳ್ಳನ್ನು ಸುಳ್ಳಿನಿಂದ ತೆಗೆಯಬಹುದಷ್ಟೆ. ಆದರೆ ಆ ಸುಳ್ಳನ್ನು ತೆಗೆಯುವ ಕೆಲಸದಲ್ಲಿ ನೀನು ಸುಳ್ಳಾಗುತ್ತಿರುವುದನ್ನು ಮರೆಯಬೇಡ.
ಹಾಗಾಗಿ ತಮಾಷೆಗೂ ಸುಳ್ಳು ಹೇಳುವ ಅಭ್ಯಾಸ ಬಿಟ್ಟಾಗ ನಿಜ ಜೀವನದಲ್ಲಿ ಸುಳ್ಳು ಹೇಳೋದನ್ನು ಬಿಟ್ಬಿಡ್ತೀವಿ. ಸತ್ಯ ಜಗತ್ತನ್ನೇ ರಕ್ಷಿಸ್ತಾ ಇದೆ, ಅದು ಹೂವು ಆದರೂ. ಯಾಕಂದರೆ ಹೂವಿಂದರೆ ಮಕರಂದ, ಹೂವಿಂದಲೇ ಪರಾಗಸ್ಪರ್ಶ, ಹೂವಿಂದಲೇ ಹಣ್ಣು, ಹಣ್ಣಿನಿಂದ ರಸ, ರಸದಿಂದ ಜೀವ, ಜೀವದಿಂದ ಜಗತ್ತು. ಮುಳ್ಳು ಮುಳ್ಳಾಗೇ ಉಳಿಯುತ್ತದೆ, ಆದರೆ ಮುಳ್ಳಿರದೆ ಹೂವಿರುವುದಿಲ್ಲ. ಆ ಸುಳ್ಳು ಹೂವನ್ನು ರಕ್ಷಿಸುವುದಕ್ಕಾದರೆ ಆ ಸುಳ್ಳು ಅಲ್ಲಿಗೆ ಮಾತ್ರ ಸಾರ್ಥಕ ಅಷ್ಟೆ. ಆದರೆ ಅದೇ ಮುಳ್ಳಿನ ಮೇಲೆ ಹೂವು ಬಿದ್ದರೂ ಹೂವು ಮರಣ ಹೊಂದುತ್ತೆ. ಹಾಗಾಗಿ ಸುಳ್ಳು ಯಾವತ್ತಿಗೂ ಸುಳ್ಳೆ ಕಣ. ಧರ್ಮವನ್ನು ರಕ್ಷಿಸಬೇಕಾದಲ್ಲಿ, ಸುಳ್ಳು ಹೇಳುವುದೇ ಬೇಕಾದಲ್ಲಿ ಆ ರಕ್ಷಣೆ ಕೂಡ ಬೇಕಾಗಿಲ್ಲ, ಆ ಸುಳ್ಳು ಬೇಕಾಗಿಲ್ಲ. ನೀನು ಕೇಳಿದ ಪ್ರಶ್ನೆಗೆ ನಮ್ಮ ಉತ್ತರ ಇಷ್ಟೇ. ಯಾವುದೇ ರಕ್ಷವಾಗಲಿ, ವೃಕ್ಷ ರಕ್ಷ, ಕಪಿ ರಕ್ಷ, ಪ್ರಾಣಿ ರಕ್ಷ, ಪಕ್ಷಿ ರಕ್ಷ, ಉರುಗ ರಕ್ಷ, ಹೀಗೆ ಸಕಲ ರಕ್ಷಗಳಲ್ಲೂ ನೀವು ಸುಳ್ಳಿನಿಂದ ಮಾಡುವುದಾದರೆ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಸತ್ಯದಿಂದ ರಕ್ಷಿಸಲ್ಪಟ್ಟ ಮರ ಶಾಶ್ವತವಾಗುತ್ತೆ, ಸುಳ್ಳಿನಿಂದ ರಕ್ಷಿಸಲ್ಪಟ್ಟ ಮರ ಮುಳ್ಳಾಗುತ್ತೆ. ಹಾಗಾಗಿ ಹೇಳಿದ್ದು, ನಿಮ್ಮ ಗುರಿ ಧ್ಯೇಯ ದೇಶ ದೇವವಾಗಿರಲಿ, ಯಾವನೋ ಅಹೋರಾತ್ರನ್ನು ಕಾಪಾಡೋದಕ್ಕೆ, ಅವನು ಇವತ್ತು ಇದಾನೆ, ನಿನ್ನೆ ಹುಟ್ಟಿದ, ನಾಳೆ ಸಾಯ್ತಾನೆ, ಅವನನ್ನು ಏನು ರಕ್ಷಣೆ ಮಾಡ್ತೀರಿ? ಅವನು ಇಂದಿಗೂ ಬದುಕಿದ್ದಾನೆ ಅಂದರೆ ಪರಿಸರಮ್ಮನ ಆಶೀರ್ವಾದದಿಂದ ಬದುಕಿದ್ದಾನೆ, ಯಾರ ರಕ್ಷಣೆಯಿಂದ ಅಲ್ಲ. ಅವನ ಮೇಲೆ ನಿಂದೆ ಬಂದರೂ ಅವನಿಗೆ ಆ ನಿಂದೆಯಿಂದ ತೊಂದರೆಯಾದರೆ ಅವನು ಮಾಡಿದ ಪಾಪ, ಆ ನಿಂದೆಯಿಂದ ಒಳಿತಾದರೆ ಅವನು ಮಾಡಿದ ಪುಣ್ಯ. ಆದರೆ ಆ ನಿಂದೆಯಿಂದ ಸಮಯಾಂತರದಲ್ಲಿ ಹೊರಬಂದೇ ಬರ್ತಾನೆ, ಯಾಕೆಂದರೆ ಅವನು ಮಾಡುವ ಕಾರ್ಯದಲ್ಲಿ ಕಾರಣವಿದ್ದರೆ, ಇಲ್ಲ ಅಂದರೆ ಆ ನಿಂದೆ ಶಾಶ್ವತವಾಗಿ ಇರುತ್ತೆ, ಇರಲಿ. ಅದರ ಪಾಪ ಪುಣ್ಯದ ಫಲಗಳು ಅವನಿಗೆ ಬಿಟ್ಟಿದ್ದು. ನೀವೇನಿದ್ರೂ ದೇಶ ಧರ್ಮದ ಕಡೆ, ಧರ್ಮವೆಂದರೆ ಒಂದೇ ಧರ್ಮ ಅಂತಲ್ಲ, ದೇವರ ಕಡೆ ದಾರಿ ತೋರುವ ಧರ್ಮ, ಅದು ಯಾವುದೇ ಧರ್ಮವಾಗಿರಲಿ. ಧರ್ಮದ್ವೇಷ ನಮ್ಮ ಗುರಿಯಲ್ಲ. ಸರ್ವ ಧರ್ಮಗಳನ್ನು ಪ್ರೀತಿಸುವುದನ್ನು ಕಲಿಯೋಣ. ಪ್ರತಿಯೊಂದು ಧರ್ಮದಲ್ಲೂ ಮುಳ್ಳುಗಳಿರುತ್ತೆ, ಆ ಮುಳ್ಳುಗಳನ್ನು ಹೊರಹಾಕೋಣ. ಆ ಮುಳ್ಳುಗಳೇ ಸುಳ್ಳುಗಳು. ಇಂತಹ ಚಿಕ್ಕ ವಿಚಾರಗಳಿಗಾಗಿ ನಿಮ್ಮ ಎನರ್ಜಿ, ನಿಮ್ಮ ಒಂದು ಶಕ್ತಿ ವ್ಯಯವಾಗುವುದು ಬೇಡ. ದೊಡ್ಡ ವಿಚಾರಗಳಿಗಾಗಿ ಬದುಕಿ. ಧನ್ಯವಾದ. ಅಹೋರಾತ್ರ. ಹೌದಣ್ಣ, ನೀವು ಹೇಳೋ ಪ್ರತಿಯೊಂದು ಮಾತು ಅರ್ಥಪೂರ್ಣ ಮತ್ತು ತುಂಬ ಸತ್ಯವಾಗಿರುತ್ತೆ. ನನಗಿದೊಂದು ತುಂಬ ಕಾಡ್ತಾ ಇತ್ತು, ಒಂದು ತಪ್ಪನ್ನು ಸರಿಪಡಿಸೋಕೆ ಹೋದಾಗ ಅದು ಈಸಿಯಾಗಿ ಸರಿ ಆಗೋಕ್ಕೆ ಆಗಲ್ಲ. ಆದರೆ ಒಂದು ಸುಳ್ಳನ್ನು ನಾವು ಮತ್ತೆ ಅದ್ರ ಮೇಲೆ ಒಂದು ಮತ್ತೆ ನಾವು ಇನ್ನೊಂದು ತಪ್ಪನ್ನು ಮಾಡಿ ಅದನ್ನು ಕಂಡಿಡಕ್ಕೆ ಹೋದಾಗ ಈಸಿಯಾಗಿ ಕಂಡಿಡಿಬೋದು. ಹಾಗಾಗಿ ಇದೊಂದು ಆ ರೀತಿ ಮಾಡೋದು ಸರಿನ ತಪ್ಪ ಅಂತ ಕಾಡ್ತಾ ಇತ್ತು ನನಗೆ. ಹಾಗಾಗಿ ನಾನು ನಿಮ್ಮ ಹತ್ರ ಈ ಪ್ರಶ್ನೆ ಕೇಳಿದೆ. ಆಮೇಲೆ ನೀವು ಪರ್ಮಿಷನ್ ಕೊಟ್ಟರೆ ನನ್ನ ಮಾತು ಮತ್ತು ಈ ನಿಮ್ಮ ಆನ್ಸರ್ ನಿಮ್ಮ ಈ ಉತ್ತರನ ನಾನು ನನ್ನ ಅಹೋರಾತದಲ್ಲಿ ಹಂಚ್ಕೋತೀನಿ. ಅಣ್ಣ, ನಿಮ್ಮ ಈ ಉತ್ತರದಲ್ಲಿ ತುಂಬ ಸಾರ ಇದೆ.
ಹಾಗಾಗಿ ನಾನು ಕೇಳಿದೆ ಹಂಚ್ಕೋತೀನಿ ಅಂತ. ನೀವು ಈ ಒಂದು ಆಡಿಯೋನ ನೀವು ಹಂಚ್ಕೊಳ್ಳಲ್ಲ ಅಂತ ನನಗೆ ಗೊತ್ತು. ಹಾಗಾಗಿ ನಾನು ನನ್ನ ಆಹಾರದಲ್ಲಿ ಹಂಚ್ಕೋತೀನಿ. ತುಂಬ ಜನಕ್ಕೆ ಇದು ಉಪಯೋಗ ಆಗುತ್ತೆ ಅನ್ನೋ ಒಂದು ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಹಂಚ್ಕೋತೀನಿ ಅಂತ ಕೇಳಿದೆ.